ಹರಿ ಶ್ರೀ ಗುರುಭ್ಯೋ ನಮಃ ಈ ಆಧ್ಯಾತ್ಮ ಅಂತಕ್ಕಂಥದ್ದು ಶುಭ ಅಲ್ವೇ ನಮ್ಮ ಶುಭ ತಾನೇ ಇದು ಆಧ್ಯಾತ್ಮ ಅಂದ್ರೆ ಶುಭ ಶುಭ ಈ ಶುಭ ಅಂತಕ್ಕಂತ ರೀತಿಯಲ್ಲಿ ಆಧ್ಯಾತ್ಮ ಅಂತಕ್ಕಂತಹ ಒಂದು ಧೈರ್ಯ ಬರಬೇಕಾದ್ರೆ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಅಲ್ವಾ ಈ ಧೈರ್ಯ ಎಲ್ರಿಗೂ ಇರಬೇಕು ಇರಬೇಕು ಅಲ್ವೇನಮ್ಮ ಧೈರ್ಯ ಅಂದ್ರೆ ನೀವು ಹೆದರ್ಕೊಳ್ಳದೆ ಪ್ರತಿಯೊಂದಕ್ಕೂ ನಾನು ಜಯಿಸ್ತೀನಿ ನಾನು ಚೆನ್ನಾಗಿರ್ತೀನಿ ಅನ್ನೋದೇ ಬೇಕು ಎಲ್ರಿಗೂ ಬೇಕು ಇದಕ್ಕೆ ನಮ್ಮ ಪ್ರಯತ್ನ ಯಾವ್ದು ಆಗಿರಬೇಕು ಈ ಆಧ್ಯಾತ್ಮಕವಾದ ನಾವು ಮಾಡುವಂತ ಊಟ ಆಧ್ಯಾತ್ಮಕ ರೀತಿಯಲ್ಲಿ ನಾವು ಊಟ ಮಾಡಬೇಕು ಅನ್ನೋ ವಿಚಾರವನ್ನ ತಗೊಂಡ್ರೆ ಇದು ಈಗ ಪುಸ್ತಕ ಓಪನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೇಕಾಗತ್ತೆ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ ಎಲ್ರಿಗೂ ಅರ್ಥ ಆಗ್ಲಿ ಅಂತ ಆಧ್ಯಾತ್ಮ ಅಂತಕ್ಕಂಥದ್ದು ನಮ್ಮ ಊಟದಲ್ಲಿ ಬರುತ್ತೆ ಊಟದಿಂದ ಬರುತ್ತೆ ಊಟದಲ್ಲಿ ಇರುತ್ತೆ ಇಷ್ಟಂತೂ ನೇರವಾಗಿ ನಿಖರವಾಗಿ ಹೇಳ್ಬಿಡ್ಬೋದು ಇದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಟು ಮುಂದಕ್ಕೆ ಹೋಗ್ತೀನಿ ನಾನು ಏನದು ಅಂದ್ರೆ ಇವತ್ತು ಕೂಡ ತುಮಕೂರಲ್ಲಿ ಶಿವಗಂಗಾ ಮಠ ಅಂತ ಏನಿದೆ ಅಲ್ವಾ ಈ ರೀತಿ ಮಠಗಳಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳನ್ನ ಊಟ ಮಾಡುವಾಗ ಊಟ ಮಾಡುವ ಸಂದರ್ಭದಲ್ಲಿ ಪಂಚೆ ಹಾಕ್ಕೊಂಡು ವಿಭೂತಿಯನ್ನು ಧರಿಸಿ ಗಂಧವನ್ನ ಹಚ್ಚಿ ಮೈ ಮೇಲೆ ವಸ್ತ್ರವನ್ನ ಹಾಕಿಕೊಂಡನು ಇದೆ ಇದೆ ಗುರುಗಳೇ ಇದಕ್ಕೆ ಕಣಮ್ಮ ಗುರುಕುಲದ ಶಿಕ್ಷಣದಿಂದ ಜೀವನದಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ಸತ್ಯಾಂಶವನ್ನ ನಾವು ತಿಳ್ಕೋಬೇಕು ಈ ಗುರುಕುಲ ಶಿಕ್ಷಣವನ್ನ ಬಿಟ್ಟು ನಾವೆಲ್ಲಿಗೆ ಬಂದಿದ್ದೀವಿ ಸ್ವಲ್ಪ ಯೋಚನೆ ಮಾಡು ಯೋಚನೆ ಮಾಡು ಯೂನಿಫಾರ್ಮ್ ಹಾಕ್ಸಿ ಮಕ್ಕಳಿಗೆ ಟೈ ಕಟ್ಟಿ ಶೂ ಕಟ್ಟಿ ಬಾಕ್ಸ್ ಅಲ್ಲಿ ಊಟ ಕೊಟ್ಬಿಟ್ಟು ಮೇಲೆ ಕಾಲ್ ಹಾಕೊಂಡು ಚೇರ್ ಮೇಲೆ ಕೂರಿಸ್ಕೊಂಡು ಊಟ ತಿನ್ಸೋ ನಾವು ಹೆಂಗಮ್ಮ ಬರುತ್ತೆ ಆಧ್ಯಾತ್ಮಿಕವಾದ ಊಟ ತುಂಬಾ ಮುಂದೆ ಹೋಗಿದೀವಿ ಗುರುಗಳೇ ಈಗ ಯಾರು ಅನ್ಭವಿಸ್ಬೇಕಮ್ಮ ನಾವೇ ಅನ್ಭವಿಸ್ಬೇಕು ಆ ರೀತಿಯಾಗಿರ್ತಕ್ಕಂತಹ ಒಂದು ಮೂಲ ರಹಸ್ಯ ಇದೆ ಊಟ ಶೂ ಹಾಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ತಿನ್ಬಾರ್ದು ಅಂತ ಏನಾಗೈತೆ ಅಂತ ಪ್ರಶ್ನೆ ಬರುತ್ತೆ ಜಠರ ಮುಖ್ಯವಾದ ವಿಷಯ ಅಂತ ಹೇಳಿದೀನಿ ಆ ಜಟರಾಗ್ನಿಗೆ ಯಾವ ವ್ಯಕ್ತಿ ಕಾಲನ್ನ ಮಡಿಸಿ ಕೂತ್ಕೊಳ್ತಾನೆ ಅದು ಪೂರ್ಣವಾಗಿ ಬೆಂಡಾಗಿ ಓಪನ್ ಆಗತ್ತೆ ಆರೋಗ್ಯದಾಯಕವಾಗಿರ್ತಕ್ಕಂತಹ ಆ ಜಠರಾಗ್ನಿಯನ್ನ ನಾವು ಎರಡು ಕಾಲು ಚಪ್ಪಗಳೇ ಹಾಕೊಂಡು ಒಂದು ಪೀಠದ ಮೇಲೆ ಕೂತ್ಕೊಂಡು ಬಗ್ಗಿದಾಗ ಎಷ್ಟು ಚೆನ್ನಾಗಿ ಓಪನ್ ಆಗತ್ತೆ ಗೊತ್ತೇನಮ್ಮ ನಾವು ಚೇರ್ ಮೇಲೆ ಕಾಲ್ ಮೇಲೆ ಕಾಲು ಹಾಕೊಂಡು ಟ್ರೈನ್ ಟ್ರೈನಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ತಿನ್ನೋದು ಏನ್ ಕೇಳ್ತೀಯ ಕಾರಲ್ಲಿ ತಿನ್ನೋದು ಏನ್ ಕೇಳ್ತೀಯ ಟ್ರೈ ಎಲ್ಲಾ ಕಡೆನೂ ಕಾಲ್ ಮೇಲೆ ಕಾಲ್ ಹಾಕೊಂಡೇ ತಿನ್ನೋದು ನಾವು ಎಲ್ಲಿಂದ ನಿಮಗೆ ಆರೋಗ್ಯ ಆಧ್ಯಾತ್ಮಿಕವಾಗಿ ನಿಮ್ಗೆ ದೈವ ಶಕ್ತಿ ನಿಮ್ಮ ದೇಹಕ್ಕೆ ಯಾಕೆ ಇದನ್ನ ಈ ತರ ಮಾಡಬಾರ್ದು ಅಂದ್ರೆ ಯಾಕೆ ಬಗ್ಗೆ ತಿನ್ನಬೇಕು ಅಂತಕ್ಕಂಥ ವಿಚಾರ ಬರುತ್ತೆ ನಾವು ತಿನ್ನುವಂತಹ ಪ್ರತಿ ಒಂದು ಅನ್ನದ ಹಗಳು ಇನ್ನೊಮ್ಮೆ ಹೇಳ್ತೀನಿ ನಾವು ತಿನ್ನುವಂತಹ ಪ್ರತಿ ಒಂದು ಅನ್ನದ ಹಗಳು ನೇರವಾಗಿ ನೇರವಾಗಿ ನಮ್ಮ ದೇಹದಲ್ಲಿ ಅರಿತಿರ್ತಕ್ಕಂಥ ರಕ್ತಕ್ಕೆ ಸೇರ್ಪಡೆಯಾಗಬೇಕು ಅಂದ್ರೆ ನಮ್ಮ ಪ್ರತಿ ದೇಹದ ಎಲ್ಲಾ ಅಂಗಾಂಗಗಳಿಗೂ ತಲುಪಬೇಕು ಅಂದ್ರೆ ಬಗ್ಗಿ ಊಟ ಮಾಡ್ತಕ್ಕಂಥ ಸಂಪ್ರದಾಯವನ್ನ ಯಾವತ್ತು ತಿಳ್ಕೊತೀವೋ ನಮ್ಮ ಮಕ್ಕಳು ಹೆಲ್ತಿ ನಾವು ಹೆಲ್ತಿ ನಾವು ಆಗಿಲ್ಲ ಅವ್ರನ್ನೂ ಆರಿಸಿಲ್ಲ ಸ್ವಲ್ಪ ಯೋಚನೆ ಮಾಡಿ ಕುತ್ಕೊಂಡು ನೀವು ಎಷ್ಟು ನಾವು ತಪ್ಪು ಮಾಡಿ ಎಷ್ಟು ಮೋಸ ಮಾಡಿ ಎಷ್ಟು ದೈವತ್ವಕ್ಕೆ ನಾವು ಅಪಚಾರ ಮಾಡ್ತಾ ಇದ್ದೀವಿ ದ್ರೋಹ ಮಾಡ್ತಾ ಇದ್ದೀವಿ ಕೆಟ್ಟದಾಗಿ ನಡ್ಕೋತಾ ಇದ್ದೀವಿ ಎಲ್ಲಿಂದ ಬರುತ್ತೆ ಸತ್ಯ ಎಲ್ಲಿಂದ ಇದೆ ಧರ್ಮ ನಮ್ಮ ದೇಹವನ್ನ ರಕ್ಷಣೆಗೆ ನಮ್ಮ ದೇಹದ ಶಕ್ತಿಗೆ ಆ ಭಗವಂತನ ಪ್ರಸಾದವನ್ನ ಪ್ರಸಾದ ರೂಪದಲ್ಲಿ ತಿಂತಾ ಇದೀವ ಯೋಚನೆ ಮಾಡಮ್ಮ ನೀನು ಖಂಡಿತ ಇಲ್ಲ ಗುರುಗಳೇ ಹೋಗ್ಲಿ ಬಾಯಲ್ಲಿ ಬರುತ್ತ ಕೇಳಮ್ಮ ಪ್ರಸಾದ ಅಂತ ಅನಾಕೋ ಸಾರಾಕೋ ಊಟ ಹಾಕೋ ಏನಮ್ಮ ಅರ್ಥ ಇದು ನಮ್ಮ ಮಾತಿನಲ್ಲಿ ಬರ್ತಕ್ಕಂತಹ ಈ ಏಕವಚನದ ಪದ ನಮ್ಮನ್ನ ಈ ಮಟ್ಟಕ್ಕೆ ನಿಲ್ಸಿದೆ ದರ್ಸ್ ಅ ಪನಿಷ್ಮೆಂಟ್ ಈಗ ಬುದ್ಧಿ ಕಲಸಕ್ಕೆ ಕರೋನಾ ಬಂದಿರೋ ಸರಿನಾ ಏನು ಅಂತ ಯೋಚನೆ ಮಾಡಬೇಕು ಯಾರಾದರೂ ಆಗಲಿ ದುರಹಂಕಾರ ನಮ್ಮಲ್ಲಿ ತುಂಬಾ ಜಾಸ್ತಿ ಆಯ್ತಮ್ಮ ಈ ಪದನ ನಾನು ಬಳಸಕ್ ಆಗಲ್ಲ ಕೂತ್ಕೊಂಡು ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ದುರಹಂಕಾರ ಜಾಸ್ತಿ ಆಯಿತು ಮಹಾಪ್ರಸಾದ ಅಂತ ಕಣ್ಣು ಗೊತ್ಕೊಂಡು ಊಟ ಮಾಡತಕ್ಕಂತ ಈ ಒಂದು ಅಮೃತವನ್ನ ನಾವು ಎಡಗೈ ಹಿಡ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಮಾತಾಡಿಕೊಂಡು ಶೂ ಹಾಕೊಂಡು ಅಹಂಕಾರ ಮಾಡಿಕೊಂಡು ಬೈಕೊಂಡು ಕೋಪ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಮೊಬೈಲಲ್ಲಿ ಮಾತಾಡ್ಕೊಂಡು ತಿನ್ನೋ ನಾವು ಎಲ್ಲಿಂದ ನಿಮ್ದು ಇದೇ ಬರುತ್ತೆ ನಿಮಗೆ ಎಲ್ಲಿಂದ ನಿಮ್ಮ ದೇಹದ ಅಂಗಗಳು ಚೆನ್ನಾಗಿರುತ್ತೆ ಯೋಚನೆ ಮಾಡಮ್ಮ ನೀನು ಹೌದು ಮಾತು ಈ ಒಂದು ಮಾಡ್ತಾ ಇರತಕ್ಕಂಥ ಈ ಪಾಪ ಕರ್ಮಗಳನ್ನ ನಾವು ಯಾವತ್ತು ತಿಳಿಯೋದು ಎಲ್ಲಿ ಹೇಳ್ಕೊಡ್ತಾರೆ ಇದಕ್ಕೆ ಮಾಹಿತಿಯನ್ನ ಮಕ್ಕಳನ್ನು ತಗೊಂಡೋಗಿ ಇಂಗ್ಲಿಷ್ ತಗೊಂಡೋಗಿ ಸೇರಿಸಿದಿರ ಮಕ್ಕಳು ಬಗ್ಗಲ್ಲ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಕುಟುಂಬದಲ್ಲಿ ಮಕ್ಕಳು ಯಾಕೆ ತಂದೆ ತಾಯಿ ಮಾತ್ ಕೇಳಲ್ಲ ಅಂದ್ರೆ ತಂದೆ ತಾಯಿಗೆ ಧರ್ಮವಾಗಿ ಹೇಳದ್ ಮಾತ್ ಕೇಳ್ಕೊಂಡು ದೇವ್ರ ನಮಸ್ಕಾರ ಮಾಡಿಕೊಂಡು ಇರ್ಲಿ ಅಂತ ಅವರ ಅಭಿಪ್ರಾಯ ಮಕ್ಕಳ ಮನಸ್ಸು ಏನಿರುತ್ತೆ ಅಂದ್ರೆ ಏನಿವ ಸೋಮನೆ ಇಲ್ಲದ್ದೆಲ್ಲ ನಮ್ಮ ತಲೆ ತಿಂತಾರಲ್ಲ ಇವತ್ತಿನ ಈ ಪ್ರಪಂಚದಲ್ಲಿ ಇವ್ರ ಕತೆ ಕಟ್ಕೊಂಡು ನಮಗೇನು ಮಾಡ್ಕೋಬೇಕು ಅವ್ರ ಮನಸ್ಸಲ್ಲಿ ಅದು ಯಾಕೆ ಬಂತು ಅಂತಕ್ಕಂಥ ವಿಚಾರನ ಅಪ್ಪ ಅಮ್ಮ ತಿಳ್ಕೋಬೇಕು ಇವತ್ತು ಯಾರು ನಾವು ಊಟಕ್ಕೆ ಪ್ರಸಾದದ ರೂಪದಲ್ಲಿ ತೆಗೆದುಕೊಳ್ತಾ ಇರ್ತಕ್ಕಂಥ ವಿಚಾರ ಇಲ್ಲವೋ ಇವತ್ತು ಮಕ್ಕಳಿಗೆ ತಿನ್ನುವಂಥ ಊಟದಲ್ಲಿ ಇದು ಹೇಳಿದ್ರೆ ಸ್ವಲ್ಪ ನಾಚಿಕೆ ಆಗಲಿ ಅಂತ ಅಂದ್ಕೊಳ್ತೀನಿ ಅಂತ ನನ್ನ ಬಾಳಗೆ ಹೇಳ್ಕೊತೀನಿ ಈ ವಿಚಾರವನ್ನ ಹೇಳಿದ್ರೆ ನಾಚಿಕೆ ಆಗಬೇಕು ನಮಗೆ ಅಂತ ನಾನು ಅನ್ಕೋತೀನಿ ಇನ್ನೊಬ್ರು ಹೇಳಲ್ಲ ಇದು ನಾಚಿಕೆ ಪಡುವಂತ ವಿಷಯನೇ ಆದ್ರೆ ತಿಳ್ಕೊಂಡಾಗ ನಾಚಿಕೆ ಅಲ್ಲ ಇದು ಇವತ್ತು ನಾವು ಮಕ್ಕಳಿಗೆ ಕೊಡ್ತಾ ಇರತಕ್ಕಂಥ ಊಟ ಅವರಿಗೆ ನಾವು ಮಳಸ್ತಕ್ಕಂತಹ ವಯಸ್ಸಿಗೆ ಬಂದಂತಹ ಮದುವೆಯ ಸಂದರ್ಭಕ್ಕೆ ಬಂದಂತಹ ಲೈಂಗಿಕವಾದ ವಿಚಾರಕ್ಕೆ ಬರುವಂತಹ ವೀರ್ಯಾಣು ಉತ್ಪತ್ತಿ ಆಗ್ತಕ್ಕಂಥ ಪ್ರತಿ ಅನ್ನದಾಹಗಳು ಪರಿವರ್ತನೆ ಆಗ್ತಾ ಇದೆ ಆ ಮಗುಗೆ ಆ ಊಟ ತಿಂತಾ ಇದ್ರೆ ಆ ಮಗು ಕಣ್ಣಿನಲ್ಲಿ ಚಿತ್ರಣ ಬೇರೆ ಬರುತ್ತೆ ಮೈಂಡಲ್ಲಿ ಬೇರೆ ಓಡ್ತಾ ಇರುತ್ತೆ ಆ ರೀತಿ ಮಕ್ಕಳನ್ನ ಈ ರೀತಿ ಊಟದಿಂದ ಬರುತ್ತೆ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ ಇದನ್ನ ಈ ಸಂದರ್ಭದಲ್ಲಿ ಯಾಕೆ ಬಳಸಬೇಕಾಯ್ತು ಅಂದರೆ ಅರ್ಥ ಆಗಲಿ ಅಂತ ಬಳಸಿದ್ದೀನಿ ಇದಕ್ಕೆ ಮೀರಿ ನನಗೆ ಫಲಗಳಿಲ್ಲ ಮಗುವಿಗೆ ಜ್ಞಾನಾಭಿವೃದ್ಧಿ ಆಗ್ತಕ್ಕಂತಹ ಊಟ ಆಗಬೇಕೇ ಹೌದು ಆ ವಯಸ್ಸಿಗೆ ಮೀರಿ ಮನಸ್ಸಿಗೆ ಬರತಕ್ಕಂಥ ಅಜ್ಞಾನವನ್ನು ಬರತಕ್ಕಂತ ಊಟ ಆಗಬೇಕಾ ಡಿಸೈಡ್ ಮಾಡಿ ಅಪ್ಪ ಮಂದಿರು ಏನ್ ಸ್ವಾಮಿ ನಮ್ಮ ಮೈಸೂರು ಎಸ್ ಎಲ್ ಸಿ ಓದಿ ಮದುವೆ ಮಾಡ್ಕೊಳ್ಳ ನಮ್ಮಅಪ್ಪ ಅಂದ್ರೂ ನಾವು ಆಕಡೆ ತಿರುಗಿ ನೋಡ್ತಿರ್ಲಿಲ್ಲ ಈಗ ಐದನೇ ಕ್ಲಾಸ್ ಓದ್ತಿಲ್ಲ ಲವ್ ಮಾಡಕ್ ಹೋಗ್ತದೆ ಅಂದ್ರೆ ಎಷ್ಟೋ ಜನ ಹೇಳ್ತಾರೆ ನಮ್ಮ ನಮಗೆ ಸ್ವಾಮಿ ಮದುವೆ ವಯಸ್ಸಿಗೆ ಬಂದ್ರು ನಮ್ಗೆ ಏನು ಗೊತ್ತಿಲ್ಲ ಈ ಮಕ್ಕಳು ಈಗ ಲವ್ ಅಂತ ಹೆಂಗೆ ಅಂದ್ರೆ ನೀವು ಕೊಡಿಸ್ತಾ ಇರೋ ಊಟ ಯಾವುದು ಇದು ಮಕ್ಕಳು ಒಂದು ಭಾಗ ತಂದೆ ತಾಯಿಗಳು ಇವರು ಏನು ಮಾಡಬೇಕಿತ್ತು ಮಕ್ಕಳು ಪಡೆಯಕ್ಕೆ ಮುಂಚೆ ಅಂತಕ್ಕಂಥ ತಂದೆ ತಾಯಿಗಳು ಮಧ್ಯೆ ಎಚ್ಚರಿಕೆ ತಗೋಬೇಕಾಗತ್ತೆ ಶ್ರೀಗಂಧವನ್ನ ಶ್ರೀಗಂಧವನ್ನ ಪ್ರತಿದಿನ ಯಾರು ಬರೇ ಹೊಟ್ಟೆಯಲ್ಲಿ ಬಾಯಲ್ಲಿ ಹಾಕೊಳ್ತಾರೋ ಯಾರು ಅದಕ್ಕೆ ಹಣೆಗೆ ಧರಿಸ್ತಾರೋ ಶೇಕಡ ಅರವತ್ತು ಭಾಗ ಮೆಡಿಸಿನ್ ಪ್ರವೃತ್ತಿ ಆಗ್ತಕ್ಕಂಥ ಒಂದು ಶಕ್ತಿ ಸಿಗತ್ತೆ ಶ್ರೀಗಂಧದ ಶ್ರೀಗಂಧ ಯಾರ ಮನೆಯಲ್ಲಿದೆಯೋ ನಿಮ್ಮ ಮನೆಯಲ್ಲಿ ಒಬ್ಬ ಡಾಕ್ಟರ್ ನಿಮಗೋಸ್ಕರ ಇದಾರೆ ಅಂತ ತಿಳ್ಕೊಂಬಿಡಿ ಇದ್ದಾರೆ ಸಿಗಲ್ಲ ಅಂದ್ರೆ ಸಿಗುತ್ತೆ ಶ್ರೀಗಂಧ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಲಸಿಕೆ ಸಿಗುತ್ತೆ ಅಂತಕ್ಕಂಥ ಒಂದು ಶಕ್ತಿದಾಯಕವಾದ ವಿಚಾರಗಳಕೆ ಇಷ್ಟಪಡ್ತೀನಿ ನಾನು ಶ್ರೀಗಂಧ ಇಲ್ಲ ಅಂದ್ರೆ ಕಾವೇರಿ ಎಂಪುರ ಸಿಗಬಹುದು ತರಿಸ್ಕೊಳ್ಳಿ ಎಲ್ಲೋ ಪನ್ಸರ್ ಎಂಡಿಲ್ ಹೋಗ್ಬಿಟ್ಟು ಮೇಲ್ ಪಾಲಿಶ್ ಹಾಕಿರೋ ತಂದು ಟೋಪಿ ಹಾಕೊಂಡು ಮನೆಗೆ ತಂದು ಇಟ್ಕೋಬೇಡಿ ಯಾಕೆಂದ್ರೆ ಈ ಟೋಪಿ ಹಾಕೋದ್ರೆ ನಮ್ ದೇಶನ್ ಕಮ್ಮಿ ಇಲ್ಲ ಮೇಲ್ಗಡೆ ಲೇಪನ ಮಾಡಿಬಿಟ್ಟು ಇದೇ ಶ್ರೀಗಂಧ ಅಂತ ಕೊಟ್ಬಿಡ್ತಾರೆ ಕಾವೇರಿ ಎಂಪೋರಿಯಂ ಅಲ್ಲಿ ಎಂ ಜಿ ರೋಡ್ ಸಿಗತ್ತೆ ಪ್ರಯತ್ನ ಮಾಡಿ ಪ್ರತಿ ಒಂದು ಮನೆಯಲ್ಲೂ ಶ್ರೀಗಂಧ ಇಟ್ಕೊಳ್ಳಿ